ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ತುಂಬಾ ಸೂಪರ್ ಆಗಿರೋ ಒಂದು ಬಿಸ್ನೆಸ್ ಐಡಿಯಾ ಜೊತೆಗೆ ಬಂದಿದ್ದೇನೆ. ಫ್ರೆಂಡ್ಸ್, ಇವತ್ತು ನಾನು ಹೇಳ್ತಿರೋ ಒಂದು ಬಿಸ್ನೆಸ್ ಯಾವುದಂದರೆ, ನೀವು ಸೀಸನ್ ವೈಸ್ ಬಿಸ್ನೆಸ್ಸನ್ನು ಮಾಡ್ತಿರಲ್ಲ, ಆ ರೀತಿಯ ಬಿಸ್ನೆಸ್ ಐಡಿಯಾ ಜೊತೆಗೆ ಬಂದಿದ್ದೇನೆ. ಫ್ರೆಂಡ್ಸ್, ಈಗ ನೋಡೋದಾದರೆ ಈಗ ಯಾವ ಸೀಸನ್ ಅಂದರೆ ರೈನಿಂಗ್ ಸೀಸನ್. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನೋಡೋಣ ಈ ಒಂದು ಸೀಸನ್ನಲ್ಲಿ ನಾವು ಯಾವ ಯಾವ ರೀತಿಯ ಬಿಸ್ನೆಸ್ಸನ್ನು ಮಾಡಿದರೆ ನಾವು ಹಣವನ್ನು ಸಂಪಾದಿಸಬೇಕಂತ ನೋಡೋಣ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ಒಂದು ಬಿಸ್ನೆಸ್ ಐಡಿಯಾ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈ ಒಂದು ಬಿಸ್ನೆಸ್ ಅಂದರೆ ಈ ಒಂದು ರೈನಿಂಗ್ ಸೀಸನ್ನಲ್ಲಿ ಬಿಸ್ನೆಸ್ ಯಾವ ರೀತಿ ಮಾಡ್ಬೋದು ಅಂದರೆ, ನೀವು ಹೆಚ್ಚಾಗಿ ಯಾವ ಪ್ರಾಡಕ್ಟ್ ಈ ರೈನಿಂಗ್ ಸೀಸನ್ನಲ್ಲಿ ಸೇಲ್ ಆಗುತ್ತವೋ ಆ ರೀತಿಯ ಬಿಸ್ನೆಸ್ಸನ್ನು ನೀವು ಪರ್ಚೇಸ್ ಮಾಡಿಕೊಳ್ಳಬೇಕಾಗುತ್ತದೆ. ಅಂದರೆ ಈಗ ಈ ಒಂದು ರೈನಿಂಗ್ ಸೀಸನಲ್ಲಿ ಅಂಬ್ರೆಲಾಗಳು ಹೆಚ್ಚಾಗಿ ಸೇಲ್ ಆಗುತ್ತವೆ. ಆದ್ದರಿಂದ ನೀವು ಹೋಲ್ಸೇಲ್ ದರದಲ್ಲಿ, ನೀವು ಕಡಿಮೆ ದರದಲ್ಲಿ, ಅಂದರೆ ನಿಮಗೆ ಇಂಡಿಯನ್ ಮಾರ್ಟ್ ವೆಬ್ಸೈಟ್ನಲ್ಲಿ ಸಾಕಷ್ಟು ಡೀಲರ್ಸ್ಗಳು ಸಿಗುತ್ತಾರೆ. ನೀವು ಅವರ ಜೊತೆಗೆ ಹೋಗಿ ಮುಖಾಮುಖಿಯಾಗಿ ಮಾತಾಡಿಕೊಂಡು ಅವರ ಹತ್ರ ಕಡಿಮೆ ದರದಲ್ಲಿ ನೀವು ಅಂಬ್ರೆಲಾಗಳನ್ನು ಖರೀದಿಸಿ ನೀವು ಈ ಒಂದು ಬಿಸ್ನೆಸ್ಸನ್ನು ನೀವು ಸ್ಟಾರ್ಟ್ ಮಾಡಿಕೊಳ್ಳಬಹುದು. ಹಾಗೆ ನೀವು ಅವರ ಜೊತೆಗೆ ಹೋಲ್ಸೇಲ್ ದರದಲ್ಲಿ ಖರೀದಿಸಿ ನೀವು ಕೂಡ ಹೋಲ್ಸೇಲ್ ದರದಲ್ಲಿ ಸೇಲ್ ಮಾಡಿ, ಹಾಗೆ ರಿಟೇಲ್ ದರದಲ್ಲಿ ಸೇಲ್ ಮಾಡಿದ್ರೆ ಇನ್ನೂ ಹೆಚ್ಚು ಪ್ರಾಫಿಟನ್ನು ನೀವು ಪಡೆದುಕೊಳ್ಬೋದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಅಂಬ್ರೆಲಾ ಬಿಸ್ನೆಸ್ ಬದಲಾಗಿ ಬೇರೆ ಯಾವ ಬಿಸ್ನೆಸ್ ಮಾಡಿದರೆ ನೋಡೋಣ ಅಂತ. ಫ್ರೆಂಡ್ಸ್, ಎರಡನೇದಾಗಿ ನೀವು ಯಾವ ಬಿಸ್ನೆಸ್ಸನ್ನು ಮಾಡ್ಬೋದಂದರೆ ನೀವು ರೇನ್ ಕಾರ್ಡ್ ಬಿಸ್ನೆಸ್ಸನ್ನು ಮಾಡಿಕೊಳ್ಳಬಹುದು. ಹೌದು ಫ್ರೆಂಡ್ಸ್, ಈ ಒಂದು ರೇನ್ ಕಾರ್ಡ್ ಅಂದರೆ ನಿಮಗೆ ರೇನ್ ಕೋಟ್ ಥರ ಸಿಗುತ್ತದೆ. ಕೇವಲ ನೀವು ಪಾಕೆಟ್ನಲ್ಲಿ ಕೂಡ ಇದನ್ನು ಕ್ಯಾರಿ ಮಾಡ್ಕೊಳ್ಬೋದು. ಈ ಒಂದು ಪ್ರಾಡಕ್ಟ್ ನಿಮಗೆ ಕೇವಲ 12 ರಿಂದ 10 ರೂಪಾಯಿ ಒಳಗೆ ಸಿಗುತ್ತದೆ. ಹಾಗೆ ನೀವು ಇದನ್ನು ಮಾರ್ಕೆಟ್ನಲ್ಲಿ 50 ರೂಪಾಯಿವರೆಗೂ ನೀವು ಸೇಲ್ ಮಾಡಿಕೊಳ್ಳಬಹುದು. ಹೌದು ಫ್ರೆಂಡ್ಸ್, ಕೇವಲ 10 ರೂಪಾಯಿಗೆ ಅದನ್ನು ಖರೀದಿಸಿ ನೀವು 50 ರೂಪಾಯಿವರೆಗೂ ಸೇಲ್ ಮಾಡಿಕೊಂಡು ಈ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿಕೊಳ್ಳಬಹುದು. ಹಾಗೆ ಇವೆಲ್ಲ ನೀವು ಬಿಸ್ನೆಸ್ ಕೇವಲ 1,000-10,000 ಒಳಗೆ ನೀವು ಈ ಒಂದು ಬಿಸ್ನೆಸ್ಸನ್ನು ನೀವು ಸ್ಟಾರ್ಟ್ ಮಾಡಿಕೊಳ್ಳಬಹುದು. ಹಾಗೆ ಈ ಒಂದು ರೈನಿಂಗ್ ಸೀಸನಲ್ಲಿ ನೀವು ಯಾವ ಬಿಸ್ನೆಸ್ ಮಾಡ್ಬೋದಂದರೆ ಟೀ ಶಾಪ್ ಅಥವಾ ಕಾಫಿ ಶಾಪ್, ಈ ರೀತಿಯಾಗಿ ಕೂಡ ನೀವು ಒಂದು ಶಾಪನ್ನು ಇಟ್ಟುಕೊಂಡು ಕೂಡ ನೀವು ಬಿಸ್ನೆಸ್ಸನ್ನು ಮಾಡಿಕೊಳ್ಳಬಹುದು. ಹಾಗೆ ಇದರ ಜೊತೆಗೆ ಸ್ವಲ್ಪ ಸ್ನ್ಯಾಕ್ಸ್ ಅಂತ, ನೀವು ಚಾಟ್ಸ್ ಅಂತ ಕೂಡ ಸ್ಟಾರ್ಟ್ ಮಾಡಿದರೂ ಕೂಡ ಈ ಒಂದು ಬಿಸ್ನೆಸ್ನಲ್ಲಿ ನೀವು ಒಳ್ಳೆಯ ಪ್ರಾಫಿಟನ್ನು ಪಡೆದುಕೊಳ್ಳುತ್ತೀರಾ. ಈ ರೀತಿಯಾಗಿ ನೀವು ಸೀಸನ್ ವೈಸ್ ಬಿಸ್ನೆಸ್ಸನ್ನು, ನಿಮಗೆ ಯಾವ ಬಿಸ್ನೆಸ್ಸನ್ನು ಸೂಟ್ ಆಗುತ್ತೋ ಆ ಒಂದು ಬಿಸ್ನೆಸ್ ಐಡಿಯಾವನ್ನು ನೀವು ಚೂಸ್ ಮಾಡಿಕೊಂಡು ಈ ರೀತಿಯಾಗಿ ನೀವು ಸೀಸನನ್ನು ಬಿಸ್ನೆಸ್ಸನ್ನು ಮಾಡಿಕೊಳ್ಳಬಹುದು. ನೀವು ಕೇವಲ 3 ತಿಂಗಳಿನಲ್ಲಿ 3 ಲಕ್ಷ ರೂಪಾಯಿವರೆಗೂ ಸಂಪಾದಿಸ್ಕೊಳ್ಬೋದು. ಹಾಗೆ ಈ ಒಂದು ಬಿಸ್ನೆಸ್ನಲ್ಲಿ ನೀವು ಪರಿಶ್ರಮ ಹಾಕಿ ಹೆಚ್ಚು ಮಾಡಿದರೆ ಇನ್ನು ಹೆಚ್ಚು ಸಂಪಾದನೆ ಕೂಡ ನೀವು ಮಾಡಿಕೊಳ್ಳುತ್ತೀರಾ. ಹಾಗೆ ಈ ರೀತಿಯಾಗಿ ಹಲವಾರು ಬಿಸ್ನೆಸ್ ಐಡಿಯಾಗಳು ಬೇಕಿದ್ದಲ್ಲಿ ನಾನು ಮೊದಲೇ ಈ ಒಂದು ವಿಡಿಯೋನ ಹಾಕಿದ್ದೇನೆ. ನೀವು ಅಲ್ಲಿ ಹೋಗಿ ಚೆಕ್ ಮಾಡಿಕೊಂಡು ಪರ್ಟಿಕ್ಯುಲರ್ ಆಗಿ ಬಿಸ್ನೆಸ್ಸನ್ನು ಹೇಗೆ ಮಾಡ್ಕೊಳ್ಬೇಕಂತ ಅಲ್ಲಿ ಹೋಗಿ ನೀವು ಚೆಕ್ ಮಾಡಿಕೊಳ್ಳಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಲಿಂಕನ್ನು ಕೊಟ್ಟಿರ್ತೇನೆ, ನೀವು ಅಲ್ಲಿ ಹೋಗಿ ಚೆಕ್ ಮಾಡಿಕೊಳ್ಳಿ. ಅಲ್ಲೂ ಕೂಡ ಎಲ್ಲ ಬಿಸ್ನೆಸ್ ಮಾಹಿತಿ ನಿಮಗೆ ಸಿಗುತ್ತದೆ. ಹಾಗಾದರೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಬಿಸ್ನೆಸ್ ಐಡಿ ಜೊತೆಗೆ. ಅಲ್ಲಿವರೆಗೂ ಬಾಯ್. ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರನ್ನೇ ಕೂಡ ಈ ಒಂದು ಬಿಸ್ನೆಸ್ ಐಡಿಯನ್ನು ಶೇರ್ ಮಾಡಿಕೊಡಿ. ಹಾಗಾದರೆ ಮತ್ತೆ ಸಿಗೋಣ ಮುಂದಿನ ಬಿಸ್ನೆಸ್ ಐಡಿ ಜೊತೆಗೆ. ಅಲ್ಲಿವರೆಗೂ ಬಾಯ್.